ಎಲ್ರಿಗೂ ನಮಸ್ಕಾರ. ಇವತ್ತು ಉಪಾಧ್ಯಕ್ಷ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಭಾಳ ಖುಷಿ ಆಯಿತು, ಯಾಕೆಂದರೆ ಟೀಸರ್ ಎಲ್ಲ ಸಿನಿಮಾದು ರಿಲೀಸ್ ಆಗ್ತದೆ, ಸಿನಿಮಾಗಳು ರಿಲೀಸ್ ಆಗ್ತದೆ. ಆದರೆ ಚಿಕ್ಕಣ್ಣಗೋಸ್ಕರ ಇಷ್ಟು ಜನ ಸ್ಟಾರ್ಸ್ ಬಂದಿರೋದು ನನಗೆ ಭಾಳ ಖುಷಿ ಆಯಿತು. ಯಾಕೆಂದರೆ ನಿಮಗೆ ಗೊತ್ತಿದೆ, ಒಂದು ಸಿನಿಮಾ ನಾವು ಎಷ್ಟೇ ಚೆನ್ನಾಗಿ ಮಾಡಿದ್ರು ಪ್ರಮೋಷನ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಒಂದು ಅಂಶ. ಸೊ ಹಾಗಾಗಿ ಈ ಸಿನಿಮಾಗೆ ಪ್ರತಿಯೊಬ್ಬರದ್ದು ಶ್ರಮ ತುಂಬ ದೊಡ್ಡ ಮಟ್ಟಕ್ಕಿದೆ. ಯಾಕಂದರೆ ಸೆಟ್ಟಿಗೆ ನಾನಂತೂ ಹೋಗಲಿಲ್ಲ, ಯಾಕಂದರೆ ಬೇರೆ ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದೆ. ನೀವು ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಪಾಡಗ್ ನೀವಿರಿ, ನಾವು ಸಿನಿಮಾ ಮಾಡ್ತೀವಿ, ಫಸ್ಟ್ ಕಾಪಿ ತೆಗೆದು ನಿಮಗೆ ತೋರಿಸ್ತೀವಿ, ಅವಾಗ ನಿಮ್ಮ ಒಪಿನಿಯನ್ ಹೇಳಿ ಅಂತೇಳಿ ನಮ್ಮ ಡೈರೆಕ್ಟರ್ ನೀಡವರು ಹಾಗೂ ನಮ್ಮ ಚಿಕ್ಕಣ್ಣವರು ಹಾಗೂ ಸಿನಿಮಾ ತಂಡದವರು ಹೇಳಿದ್ರು. ಸಿನಿಮಾ ಇವತ್ತು ಈ ಮಟ್ಟಕ್ಕಾಗಿದೆ ಅಂದರೆ ನಾನು ಮತ್ತು ಚಿಕ್ಕಣ್ಣವರು ಸಾಕಷ್ಟು ಯೋಚನೆ ಮಾಡಿ ಯಾವ ಥರದ ಸಿನಿಮಾ ಮಾಡಬೇಕು ಅಂತೇಳಿ ಫೈನಲಿಗೆ ನಮಗೆ ಪ್ರತಿಯೊಬ್ಬರು ಅಡ್ವೈಸ್ ಮಾಡಿದ್ದಷ್ಟೇ, ಯಾವುದೇ ಕಾರಣಕ್ಕೂ ಆ್ಯಕ್ಷನ್ ಸಿನಿಮಾ ಮಾಡಬೇಡಿ, ಕಾಮಿಡಿ ಓರಿಯೆಂಟೆಡ್ ಸಿನಿಮಾ ಮಾಡಿ ಅಂತೇಳಿ. ಸೊ ಫೈನಲಿ ಔಟ್ ಆ್ಯಂಡ್ ಔಟ್ ಕಾಮಿಡಿ ಸಿನಿಮಾ ಮಾಡಬೇಕು ಅಂತೇಳಿ ಡಿಸೈಡ್ ಆದಾಗ ಚಂದ್ರಮೋಹನ್ ಅವರು ಕತೆ ಕೊಟ್ಟರು, ಅನಿಲ್ ಅವರು ಅದಕ್ಕೆ ಡೈರೆಕ್ಷನ್ ಜವಾಬ್ದಾರಿ ತೊಗೊಂಡ್ರು, ರಾಜಶೇಖರ್ ಅವರು ಡೈಲಾಗ್, ಇನ್ನೂ ಅನೇಕ ನಮ್ಮ ಸೂರಿ ಸರ್ ಸ್ಕ್ರಿಪ್ಟ್ ಹಂತದಲ್ಲಿ ಕೂತ್ಕೊಂಡು, ಸಾಕಷ್ಟು ತರುಣ್ ಸುಧೀರ್ ಅವರು, ಸೂರಿ ಸರ್ರು, ಇನ್ನೂ ಅನೇಕ ಜನ ನಮಗೆ ಸ್ಕ್ರಿಪ್ಟ್ಗೆ ಭಾಳ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಚಿಕ್ಕಣ್ಣ ಅವ್ರದ್ದು ತಮಗೆಲ್ಲರಿಗೂ ಗೊತ್ತಿದೆ, ಭಾಳ ಕಷ್ಟಪಟ್ಟ ಮೇಲೆ ಬಂದಿದ್ದಾರೆ. ಏಕೆಂದರೆ ತಮ್ಮೆಲ್ಲರಿಗೂ ಗೊತ್ತಿದೆ ಯಾರು ಎಲ್ಲ ರೀತಿ ಪರೀಕ್ಷೆನ ಗೆಲ್ತಾರೆ ಅಂಥವ್ರಿಗೆ ಮಾತ್ರ ಜೀವನದಲ್ಲಿ ಒಂದು ಗೆಲ್ಲು ಅನ್ನೋದು ಇರೋಕ್ಕೆ ಸಾಧ್ಯ. ಸಿನಿಮಾ ಗೆಲ್ಲಿ ಬಿಡಲಿ, ಸದಾಕಾಲ ಜೀವನ ನಡೀತಾ ಇರ್ತದೆ. ಆದರೆ ಈ ಸಿನಿಮಾ ಉಪಾಧ್ಯಕ್ಷ ಸಿನಿಮಾ ಬಂದು ಅಧ್ಯಕ್ಷ ಸೀಕ್ವೆಲ್ ಆಗಿರೋದ್ರಿಂದ 100% ಸಿನಿಮಾ ಔಟ್ ಆ್ಯಂಡ್ ಔಟ್ ಕಾಮಿಡಿ ಇರ್ತದೆ, ಎಂಟರ್ಟೈನ್ಮೆಂಟ್ ಸಿನಿಮಾ ಇರ್ತದೆ. ಯಾವುದೇ ರೀತಿ ಎಲ್ಲರೂ ಅಡ್ವೈಸ್ ಮಾಡ್ದಂಗೆ ಎಲ್ಲರ ಒಪಿನಿಯನ್ ಪ್ರಕಾರ ಆ್ಯಕ್ಷನ್ ಚಿಕ್ಕಣ್ಣವ್ರ ಕೆಲ ಮಾಡಿಸಿಲ್ಲ, ಅದಕ್ಕೆ ಅಂತಲೇ ನಮ್ಮ ಶರಣ್ ಸರ್ ಇದ್ದಾರೆ. ಸೊ ಹಾಗಾಗಿ ಸಿನಿಮಾ ನಾವೇನು ಭರವಸೆ ಕೊಟ್ಟಿದ್ದೀವಿ ಖಂಡಿತವಾಗ್ಲೂ ಅದೇ ರೀತಿ ಇರ್ತದೆ. ಮಾಧ್ಯಮ ಮಿತ್ರರು ನಮಗೆ ಬೆನ್ನತಟ್ಟಿ ಇದೊಂದು ಸ್ಥಾನಕ್ಕೆ ಕರ್ಕೊಂಬಂದು ನೆಲೆಸಿದಿರಿ, ಖಂಡಿತವಾಗ್ಲೂ ನಾನು ಸದಾಕಾಲ ತಮಗೆ ಚಿರಋಣಿ ಆಗಿರ್ತೀನಿ. ಮತ್ತು ತಾವೆಲ್ಲರೂ ಹೇಳಿದ್ರಿ ಸಿನಿಮಾ ಹೆಚ್ಚೆಚ್ಚು ಮಾಡಿ ಅಂತೇಳಿ, ಖಂಡಿತವಾಗ್ಲೂ ಮಾಡ್ತೀನಿ. ಅದೇ ರೀತಿ ನಮ್ಮ ಅದಿತಿ ಪ್ರಭುದೇವ ಅವರು ಬಂದಿದ್ದೀರಿ, ತುಂಬ ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್. ಓರಿಗಳು ಜಾಸ್ತಿ ಇದ್ವು, ಹಸು ಒಂದೇ ಇದ್ದಿದ್ದು. ಹಂಗಾಗಿ ನಾ ಹೇಳಲಿಲ್ವಾ, ಅವರು ಸ್ಕ್ರಿಪ್ಟ್ ಇಲ್ಲದೆ ಡೈಲಾಗ್ ಹೊಡಿತಾರೆ, ನೀವು ಅವರಿಗೆ ಕೌಂಟರ್ ಕೊಡಕ್ಕೆ ಹೋದ್ರೆ. ಆಗಲಿ, ತುಂಬ ಥ್ಯಾಂಕ್ಸ್. ಯಾಕಂದರೆ ಇದೊಂದು ಈವೆಂಟು ನಮ್ಮ ಸಿನಿಮಾಕ್ಕೆ ತುಂಬ ಒಂದು ಶಕ್ತಿ ತುಂಬಿದೆ. ಯಾಕೆಂದರೆ ನಿಮ್ಗೆ ಗೊತ್ತಿದೆ, ನಾನು ಈಗಾಗಲೇ ಹೇಳ್ದಂಗೆ ಪಬ್ಲಿಸಿಟಿ ಅಂತ ಬಂದಾಗ ಸಿನಿಮಾ ಸ್ಕ್ರಿಪ್ಟ್ ಒಂಥರ ಆದರೆ ಪಬ್ಲಿಸಿಟಿ ಇನ್ನೊಂಥರ. ನಾವು ರಾಬರ್ಟ್ ಸಿನಿಮಾಲಿ ಮಾಡಿದ್ದು ಅದೇ ಕೆಲಸನೇ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಕೋವಿಡ್ ಇತ್ತು, ಕೋವಿಡ್ ಬಂದಮೇಲೆ ನಾವು ದರ್ಶನ್ ಸರೆಲ್ಲ ಕುತ್ಕೊಂಡು ಮಾತಾಡಿದ್ವಿ, ಅವ್ರು ಹೇಳೋರು ನಿರ್ಮಾಪಕರ ದುಡ್ಡು ಹಾಕಿದ್ದೀರಾ, ನಾನು ನಂಬ್ಕೊಂಡು ಬಂದಿದ್ದೀರಾ, ಅದು ಯಾವ ಗಲ್ಲಿಗೆ ಬರಬೇಕು ಅಂದ್ರೆ ನಾನು ಬರ್ತೀನಿ ಅಂತ ಕೊನೆಗೆ ಕುತ್ಕೊಂಡು ಡಿಸೈಡ್ ಮಾಡಿ ಈಚ್ ಆ್ಯಂಡ್ ಎವ್ರಿ ಚಾನಲ್ನು ಕವರ್ ಮಾಡಿದ್ವಿ. ಹಾಗಾಗಿ ಈ ಸಿನಿಮಾನೂ ಅಷ್ಟೇ, ಪಬ್ಲಿಸಿಟಿ ಅಂತ ಬಂದಾಗ ಖಂಡಿತವಾಗ್ಲೂ ಎಕ್ಸ್ಟ್ರೀಮ್ ಲೆವೆಲ್ ಪಬ್ಲಿಸಿಟಿ ಮಾಡ್ತೀವಿ. ನಿಮ್ಗೇನು ಪ್ರಾಮಿಸ್ ಮಾಡಿದ್ದೀವಿ ಅದನ್ನು ನಾವು ಡೆಲಿವರ್ ಮಾಡ್ತೀವಿ ಅಂತ ಹೇಳ್ತೀನಿ. ಓಕೆ, ನಿರ್ಮಾಪಕರು ಅನ್ನುವಂಥ ಜಾಗದಲ್ಲಿ ಶ್ರೀಮತಿ ಸ್ಮಿತಾ ಉಮಾಪತಿ ಅವ್ರ ಹೆಸರಿದೆ. ಮೇಡಮ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಈಗ ನೋಡಿ, ಫ್ರೇಮ್ ಕಂಪ್ಲೀಟ್ ಆಯ್ತು. ಹಾಂ, ಅವಳನ್ನು ಕಳಿಸ್ಬಿಡಿ, ಪುಟಾಣಿನೂ ಕಳಿಸ್ಬಿಡಿ. ಬಾ 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 ಬಾ. ಮೇಡಮ್, ನಿರ್ಮಾಪಕರಾಗಿ ಉಪಾಧ್ಯಕ್ಷ ಸಿನಿಮಾ ಬಗ್ಗೆ, ಟೀಸರ್ ಬಗ್ಗೆ, ಚಿಕ್ಕಣ್ಣ ಬಗ್ಗೆ ಏನು ಹೇಳ್ತೀರಾ? ತುಂಬ ಖುಷಿ ಆಯಿತು ನೋಡಿ ಇದೆಲ್ಲ. ಸೊ ನಮ್ಮ ಟೀಮ್ ವರ್ಕ್ ಏನು ಅಂತ ಅರ್ಥ ಆಗ್ತದೆ. ಯಾಕಂದರೆ ನನಗೆ ಹುಡುಗರು ಬಂದು ಹೇಳ್ತಾ ಇರ್ತಾರೆ ಕೆಲವೊಂದೆಲ್ಲ, ಡಬ್ಬಿಂಗ್ ಆಗಲಿ ಶೂಟಿಂಗ್ ಆಗಲಿ ಇಷ್ಟು ನಕ್ಕವಿ ಅಂದರೆ, ನಾವು ಮನೆಗೆ ಬಂದೂ ನನಗೆ ಹೇಳೋರು ಅವರು, ನಾವು ಈ ಸೀನ್ ಆಯಿತು ಈ ಥರ ತುಂಬ ನಕ್ಕರಿ ಅಂತ. ನಾನು ಅದನ್ನು ನೆನೆಸ್ಕೊಂಡು ತುಂಬ ನಕ್ಕಿದ್ದೀನಿ. ಸೊ ಫಿಲಮ್ ನೋಡಿದಾಗ ಎಲ್ಲರೂ ತುಂಬ ಖುಷಿ ಪಡ್ತೀರಾ ಖಂಡಿತ. ಸೊ ಎಲ್ಲರೂ ಎನ್ಕರೇಜ್ ಮಾಡಿ ಚಿಕ್ಕಣ್ಣಂಗೆ ಒಂದು ಏನು ಹೀರೋ ಆಗಿ ಲಾಂಚ್ ಆಗೋಕ್ಕೊಂದು ಇದಿದೆ, ಮತ್ತು ಇವ್ರಿಗೂ ಹೀರೋಯಿನ್ಗೂ ಅಷ್ಟೇ ಎಲ್ಲರೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.